ಹೊಸದೇನ್ ಗುರು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ನಾಗರಾಜು ವಿ ಸರಗುರು. ಎಲ್ಲರಿಗೂ ಧನ್ವಂತರಿ ಜಯಂತಿಯ ಶುಭಾಶಯಗಳು. ಆಯುರ್ವೇದದ ದೃಷ್ಟಿಯಿಂದ ಅಶ್ವಯುಜ ಕೃಷ್ಣ ಪಕ್ಷ ತ್ರಯೋದಶಿಯ ದಿನದಂದು ಧನ್ವಂತರಿ ಜಯಂತಿಯನ್ನು ಆಚರಣೆ ಮಾಡಲಾಗುತ್ತದೆ. ವೈದ್ಯರು ಅತಿ ಮುಖ್ಯವಾಗಿ ಈ ಧನ್ವಂತರಿ ಜಯಂತಿಯನ್ನು ಮಾಡುತ್ತಾರೆ. ವೈದ್ಯರೇ ಯಾಕೆ ಮಾಡ್ತಾರೆ ಹಾಗೂ ಧನ್ವಂತರಿ ಯಾರು ಅನ್ನೋಂಥ ವಿಷಯವನ್ನು ನಾವು ಈಗ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನನ್ನ ಹೊಸದೇನ್ ಗುರು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ದರೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ. ಧನತ್ರಯೋದಶಿ ಎಂದು ಕರೆಯಲ್ಪಡುವ ದಂತೇರಸ್ 5 ದಿನಗಳ ದೀಪಾವಳಿ ಆಚರಣೆಯ ಮೊದಲ ದಿನವಾಗಿದೆ. ಈ ದಂತೇರಸ್ ದಿನ ಸಂಪತ್ತಿನ ದೇವರು ಕುಬೇರನೊಂದಿಗೆ ಮಾತ್ರವಲ್ಲದೆ ಆರೋಗ್ಯದ ದೇವರಾದ ಧನ್ವಂತರಿಯ ಆರಾಧನೆಯನ್ನು ಸಹ ಮಾಡಲಾಗುತ್ತದೆ. ಈ ದಿನದಂದು ಆಯುರ್ವೇದದ ದೇವರಾಗಿರುವ ಧನ್ವಂತರಿಯನ್ನ ಉತ್ತಮ ಆರೋಗ್ಯ ಹಾಗೂ ರೋಗಗಳಿಂದ ಮುಕ್ತವಾಗಿಸಲು ಪೂಜಿಸಲಾಗುತ್ತದೆ. ಯಾರು ಈ ಧನ್ವಂತರಿ? ಧನ್ವಂತರಿ ಹಿಂದೂ ಸಂಪ್ರದಾಯದಲ್ಲಿ ವಿಷ್ಣುವಿನ ಅವತಾರ. ವೇದ ಹಾಗೂ ಪುರಾಣಗಳಲ್ಲಿ ದೇವತೆಗಳ ವೈದ್ಯನೆಂದು ಧನ್ವಂತರಿಯನ್ನ ಉಲ್ಲೇಖಿಸಲಾಗಿದೆ. ಈ ಧನ್ವಂತರಿ ಜಯಂತಿ ಅಥವಾ ದಂತೇರಸ್ ಹಬ್ಬವನ್ನು ಆಚರಿಸುವುದರ ಹಿಂದೆ ಪುರಾಣದ ಕಥೆಯೂ ಇದೆ. ದೇವರಾಜ ಇಂದ್ರನ ಅಸಭ್ಯ ವರ್ತನೆಯಿಂದ ಮಹರ್ಷಿ ದುರ್ವಾಸರು 3 ಲೋಕಗಳಿಗೆ ಅಮರವಾಗುವಂತೆ ಶಾಪ ನೀಡಿದ್ದರು. ಇದರಿಂದ ಅಷ್ಟಲಕ್ಷ್ಮಿ ಭೂಮಿಯಿಂದ ದೂರ ಹೋಗುತ್ತಾರೆ. ಇದರಿಂದ ಗಾಬರಿಯಾದ ದೇವತೆಗಳು 3 ಲೋಕದ ಶ್ರೀಗಳನ್ನು ಸ್ಥಾಪಿಸಲು ಶಿವನ ಬಳಿ ಹೋಗಿ ಈ ಬಿಕ್ಕಟ್ಟನ್ನು ಹೋಗಲಾಡಿಸಲು ಮನವಿ ಮಾಡುತ್ತಾರೆ. ಈ ವೇಳೆ ಶಿವನು ದೇವತೆಗಳಿಗೆ ಸಮುದ್ರ ಮಂಥನವನ್ನು ಮಾಡಲು ಸೂಚಿಸುತ್ತಾರೆ. ಅದನ್ನು ದೇವತೆಗಳು ಹಾಗೂ ರಾಕ್ಷಸರು ಸಂತೋಷದಿಂದ ಸ್ವೀಕರಿಸುತ್ತಾರೆ. ಈ ಸಾಗರ ಮಂಥನವನ್ನು ಮಾಡುವ ಪಾತ್ರದಲ್ಲಿ ಮಂದಾರಚಲ ಪರ್ವತವನ್ನು ಮುಖ್ಯವಾಗಿಸಿಕೊಂಡು ಸರ್ಪರಾಜನಾದ ವಾಸುಕಿಯನ್ನು ಅಗ್ಗವಾಗಿಸಲಾಯಿತು. ಈ ವೇಳೆಯಲ್ಲಿ ವಾಸುಕಿಯು ಮುಖವನ್ನು ರಾಕ್ಷಸರಿಗೆ ಹಾಗೂ ಬಾಲವನ್ನು ದೇವತೆಗಳಿಗೆ ನೀಡಲು ಉಪದೇಶಿಸಿದರು. ಸಾಗರದ ಮಂಥನದಿಂದ 14 ಪ್ರಮುಖ ರತ್ನಗಳು ಉತ್ಪತ್ತಿಯಾದವು. ಅದರಲ್ಲಿ ಭಗವಂತ ಧನ್ವಂತರಿಯ 14ನೆಯ ರತ್ನದ ರೂಪದಲ್ಲಿ ಕಾಣಿಸಿಕೊಂಡರು. ಅವರು ತನ್ನ ಕೈಯಲ್ಲಿ ಅಮೃತದ ಮಡಿಕೆಯನ್ನು ಹಿಡಿದಿದ್ದರು. ಭಗವಾನ್ ವಿಷ್ಣುವು ಅವರನ್ನು ದೇವತೆಗಳ ವೈದ್ಯ ಮತ್ತು ಸಸ್ಯಗಳು ಹಾಗೂ ಔಷಧಿಗಳ ಅಧಿಪತಿಯಾಗಿ ನೇಮಿಸಿದರು. ಇದರಿಂದಾಗಿ ಮರಗಿಡಗಳಿಗೂ ಚಿಕಿತ್ಸಾ ಶಕ್ತಿ ದೊರೆಯಿತು. ಹೀಗಾಗಿ ಆರೋಗ್ಯದ ದೇವತೆಯಾಗಿ ಧನ್ವಂತರಿಯನ್ನ ಪೂಜಿಸಲಾಗುತ್ತದೆ.